ಇಲ್ಲಿ ಕೊಂಕಣಿ ಫೇಮಸ್ ರೆಸಿಪಿ ಸಣ್ಣ ಮುದ್ದೆ ಮಾಡಿದ್ದೇನೆ ಇಲ್ಲಿ ನಾನು ಕ್ಯಾಬೇಜ್ ಮತ್ತೆ ನೀರುಳ್ಳಿ ಹಾಕಿ ಮಾಡಿದ್ದೇನೆ ಇದನ್ನು ನಾನು ಬಾಳೆ ಎಲೆಯಲ್ಲಿ ತೆಂಗಿನ ಎಣ್ಣೆ ಸಾರಿಸಿ ಮಾಡಿದ್ದರಿಂದ ತುಂಬಾ ಒಳ್ಳೆಯ ಫ್ಲೇವರ್ ಕೊಡುತ್ತದೆ ನೀವು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಇಡ್ಲಿ ಕಪ್ ನಲ್ಲಿ ಸಹ ಮಾಡಬಹುದು ಹಲಸಿನ ಎಲೆಯಲ್ಲಿ ಮಾಡಬಹುದು ಸ್ಟೀಲ್ ಬಟ್ಟಲಲ್ಲಿ ಬಾಳೆ ಎಲೆ ಇಟ್ಟು ಹಾಗೆ ಸಹ ಮಾಡಬಹುದು ಹಾಗೂ ಈ ಮಸಾಲೆಗೆ ನೀವು ಬೇರೆ ಬೇರೆ ಐಟಮ್ಸ್ ಅಂದ್ರೆ ಕೆಸುವಿನ ಎಲೆ ನುಗ್ಗೆ ಸೊಪ್ಪು ಮೆಂತೆ ಸೊಪ್ಪು ಯೂಸ್ ಮಾಡಿ ನೀವು ಮಾಡಬಹುದು ನಮಸ್ತೆ ನಾನು ನಿಧಿ ನಿಧಿ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನಾನು ಈ ಮೆಜರಿಂಗ್ ಕಪ್ ಅಲ್ಲಿ 1 ಕಪ್ ಅಷ್ಟು ದೋಸೆದು ಅಕ್ಕಿ ಹಾಗೂ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಅಷ್ಟು ತೊಗರಿ ಬೇಳೆ ಎರಡನ್ನು ಸಹ ಒಟ್ಟಿಗೆ ಹಾಕಿ ಒಂದು 3 ಗಂಟೆ ಅಷ್ಟು ನಾವು ನೆನೆಸಬೇಕು ಈ ಅರ್ಧ ತೆಂಗಿನ ಕಾಯಿದು ತುರಿ ಒಂದು 8 ರಿಂದ 10 ಮೆಣಸು ನಾನು ಇಲ್ಲಿ ಉದ್ದ ಮೆಣಸು ಬ್ಯಾಡಗಿ ಮೆಣಸು ಹಾಗೂ ಗಿಡ್ಡ ಮೆಣಸನ್ನು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಇಟ್ಟಿದ್ದೇನೆ ಚಿಕ್ಕ ಒಂದು ಲಿಂಬೆ ಹಣ್ಣಿದು ಅರ್ಧ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಮೊದಲು ಈ ಮೂರನ್ನು ನಾವು ನುಣ್ಣಗೆ ರುಬ್ಬಬೇಕು ಇಲ್ಲಿ ನಾನು ತೆಂಗಿನ ತುರಿ 1 ಕಪ್ ಅಷ್ಟು ತೆಗೆದುಕೊಂಡಿದ್ದೇನೆ ಈ 10 ಮೆಣಸು ಇದನ್ನು ಮತ್ತೆ ಈ ಹುಣಸೆ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತರ್ತೇನೆ ಈ ಮಸಾಲೆಯನ್ನು ನಾನು ನುಣ್ಣಗೆ ರುಬ್ಬಿ ತಂದಿದ್ದೇನೆ ಈಗ ಇದರಲ್ಲಿ ನಾವು ನೆನೆಸಿದ ಅಕ್ಕಿ ಮತ್ತೆ ತೊಗರಿ ಬೇಳೆಯನ್ನು ಹಾಕಬೇಕು ಮೂರು ಗಂಟೆ ನೆನೆಸಿದ್ದೇನೆ ಇದನ್ನು ಇದರ ನೀರೆಲ್ಲ ತೆಗೆದು ಮಿಕ್ಸಿಯಲ್ಲಿ ಇದೆ ಮಿಕ್ಸಿಯಲ್ಲಿ ಹಾಕುವ ಹಾಗೂ ಕಡಲೆ ಗಾತ್ರದಷ್ಟು ಹಿಂಗನ್ನು ಸಹ ಇದರಲ್ಲಿ ಹಾಕುವ ಚಿಗೆ ಉಪ್ಪು ಎಷ್ಟು ಬೇಕೋ ನೋಡಿ ಅಷ್ಟು ಹಾಕಿ ಉಪ್ಪು ಇಷ್ಟನ್ನು ಹಾಕಿ ನಾನು ತರಿತರಿಯಾಗಿ ರುಬ್ಬಿ ತರ್ತೇನೆ ಜಾಸ್ತಿ ನೀರು ಹಾಕಬಾರದು ಇದಕ್ಕೆ ಇಲ್ಲಿ ಅಕ್ಕಿ ತೊಗರಿ ಬೇಳೆ ಹಿಂಗು ಮತ್ತೆ ಉಪ್ಪು ಹಾಕಿ ಮಸಾಲೆಯನ್ನು ನಾನು ತರಿತರಿಯಾಗಿ ರುಬ್ಬಿ ತಂದಿದ್ದೇನೆ ತುಂಬಾ ತೆಳು ಮಾಡಬಾರದು ಇದನ್ನು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕುವ ಇದಕ್ಕೆ ನೀರು ಸೇರಿಸುವ ಅಗತ್ಯ ಇಲ್ಲ ನೋಡಿ ತುಂಬಾ ತೆಳು ಆಗಬಾರದು ನೋಡಿ ಈ ತರ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕು ಈಗ ಇದಕ್ಕೆ ನಾನು 1 ಕಪ್ ಅಷ್ಟು ಕ್ಯಾಬೇಜ್ ಅನ್ನು ಹಚ್ಚಿಟ್ಟುಕೊಂಡಿದ್ದೇನೆ ಚಿಕ್ಕದಾಗಿ ಇದನ್ನು ಹಾಕ್ತೇನೆ ಹಾಗೂ 2 ನೀರುಳ್ಳಿ ಅದನ್ನ ಸಹ ಸಣ್ಣದಾಗಿ ಹಚ್ಚಿಟ್ಟಿದ್ದೇನೆ ಇದನ್ನ ಸಹ ಹಾಕಿ ಒಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲಿ ನಾನು ಹಿಟ್ಟನ್ನು ಕ್ಯಾಬೇಜ್ ಮತ್ತೆ ನೀರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಒಂದು ಬಟ್ಟಲಲ್ಲಿ ಬಾಳೆ ಎಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸಾರಿಸಿದ್ದೇನೆ ಇದರ ಮೇಲೆ ನಾವು ಈಗ ಈ ಹಿಟ್ಟನ್ನು ಹಾಕಬೇಕು ಹೀಗೆ ಮಾಡಿದ್ರೆ ನಮಗೆ ತೆಂಗಿನ ಎಣ್ಣೆದು ಹಾಗೂ ಬಾಳೆ ಎಲೆದು ಫ್ಲೇವರ್ಸ್ ಎರಡು ಸಹ ಬರ್ತದೆ ಇದು ಬೇಯುವಾಗ ನಾನು ಹಿಟ್ಟನ್ನು ಇದರಲ್ಲಿ ಹಾಕ್ತೇನೆ ಇಷ್ಟಾಗಬೇಕು ಫುಲ್ ಹಾಕಬಾರದು ಇಷ್ಟಾಕಿದ್ರೆ ಸಾಕು ನಾನು ಇಡ್ಲಿ ಪಾತ್ರೆಯಲ್ಲಿ 3ರಿಂದ 4 ಗ್ಲಾಸ್ ಅಷ್ಟು ನೀರು ಹಾಕಿದ್ದೇನೆ ಹಾಕಿ ತಟ್ಟೆಯಲ್ಲಿ ಹಾಕಿದಂತ ಮಸಾಲೆಯನ್ನು ಇದರಲ್ಲಿ ಇಡುವ ಮತ್ತೆ ಒಂದು 15 ರಿಂದ 20 ನಿಮಿಷಗಳ ಕಾಲ ಇದನ್ನು ನಾವು ಬೇಯಿಸುವ ನೋಡಿ ಇದನ್ನ ಈಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಇದನ್ನ ಈಗ ಮುಚ್ಚಿ ಒಂದು 15 ರಿಂದ 20 ನಿಮಿಷ ಕಾಲ ನಾನು ಬೇಯಿಸುತ್ತೇನೆ ಈಗ ಒಂದು 20 ನಿಮಿಷ ಆಯ್ತು ಪಾತ್ರೆದು ಮುಚ್ಚಳ ತೆಗೆದು ನೋಡ್ತೀನಿ ನಾನು ಬೆಂದಿದೆ ಇಲ್ಲ ನೋಡುವ ನೋಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂಟಿಸ ಕೂತ್ಕೊಳ್ಳೋದಿಲ್ಲ ಈಗ ನಾನು ಗ್ಯಾಸ್ ಇದು ಫ್ಲೇಮ್ ಆಫ್ ಮಾಡ್ತೇನೆ ಈಗ ಇದನ್ನು ಪಾತ್ರೆಯಿಂದ ತೆಗೆದಿದ್ದೇನೆ ನಾವು ಈಗ ಬೇಕಾದ ಆಕಾರಕ್ಕೆ ಇದನ್ನು ಕತ್ತರಿಸಬಹುದು ನೋಡಿ ಇಲ್ಲಿ ರುಚಿಯಾದ ಸಣ್ಣ ಮುದ್ದೆ ರೆಡಿ ಆಗಿದೆ ನೀವು ಸಹ ಒಂದಸಲ ಟ್ರೈ ಮಾಡಿ ನಿಮಗೂ ಖಂಡಿತ ಇಷ್ಟ ಆಗಬಹುದು ನನ್ನ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು